ಆಗಬೇಕು ಎಂದರು. होने वाले रोजगार मेले युवाओं के प्रति हमारे कमिटमेंट का प्रमाण है. हमारी सरकार युवाओं के भविष्य को ध्यान में रखकर मिशन मोड में काम कर रही है. हम न सिर्फ रोजगार दे रहे हैं बल्कि पूरे सिस्टम को पारदर्शी भी बनाए हुए हैं, जिससे नियुक्ति प्रक्रिया पर युवाओं का भरोसा बना हुआ है. उन युवाओं को नौकरी के लिए आवेदन करने का अवसर मिल रहा है जिनके रास्ते में भाषा की दीवार खड़ी थी. साथियों, आज भारत जिस दिशा में आगे बढ़ रहा है, जिस तेजी से आगे बढ़ रहा है, उससे हर सेक्टर में रोजगार के नए अवसर तैयार हो रहे हैं. आपने देखा होगा, कुछ ही दिन पहले गुजरात के धोरडो गांव को, आपको पता होगा धोरडो कच्छ जिले में पाकिस्तान की सीमा पर का गांव है, इस धोरडो गांव को यूनाइटेड नेशंस ने बेस्ट टूरिज्म विलेज के रूप में सम्मानित किया है. इस टूरिज्म का ही तो परिणाम है, जिसका फायदा आसपास के होटल, छोटे छोटे दुकानदार, बस चलाने वाले, टैक्सी चलाने वाले, ऑटो रिक्शा चलाने वाले, इवन टूरिस्ट गाइड के काम करने वाले, हर किसी को लाभ होता है. ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಚಿವರಾದ ಡಾ ಎಚ್ ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಬಿ ನಾಗೇಂದ್ರ, ರಾಜನಹಳ್ಳಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 8 ಸಾಧಕರಿಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಬಳಿಕ ಸಿದ್ದರಾಮಯ್ಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ, ಪರಿಶಿಷ್ಟ ಜಾತಿ ಹಾಗೂ ವರ್ಗಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಮೀಸಲಿಡುವ ತೀರ್ಮಾನವನ್ನು ಈ ಹಿಂದೆ ತಮ್ಮದೇ ಸರ್ಕಾರ ಕೈಗೊಂಡಿತ್ತು, ಪರಿಣಾಮವಾಗಿ ಹೆಚ್ಚಿನ ಅನುದಾನ ಬಳಕೆಗೆ ಅನುಕೂಲವಾಯಿತು, ಪ್ರಸಕ್ತ ಆಯವ್ಯಯದಲ್ಲಿ 34,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಎಂದರು. ರಾಜ್ಯದ ಜನಸಂಖ್ಯೆಯ ಶೇ7%ರಷ್ಟು ಪರಿಶಿಷ್ಟ ಪಂಗಡ ಸಮುದಾಯವಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಮೀಸಲು ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ವಾಲ್ಮೀಕಿ ಜಯಂತಿ ಆಚರಿಸಲಾಗುತ್ತಿದೆ ಎಂದರು. ಪ್ರತ್ಯೇಕ ಸಚಿವಾಲಯ ಮಾಡಿರುವುದರಿಂದ ಆ ಜನರ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಬಜೆಟ್ ಮಂಡಿಸಿದ ಮೇಲೆ 34,000 ಕೋಟಿ ರೂಪಾಯಿಗಳಾಯಿತು ಪರಿಶಿಷ್ಟ ಜಾತಿ ಕಳಿಸಿದ್ದೇವೆ. ವಾಲ್ಮೀಕಿ ಜಯಂತಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ.
ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಶುಭ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಸಮಾನತೆ ಮತ್ತು ಸದ್ಭಾವನೆಗೆ ಸಂಬಂಧಿಸಿದ ಅವರ ಅಮೂಲ್ಯ ಚಿಂತನೆಗಳು ಪ್ರಸ್ತುತ ಮಾನವೀಯತೆಯ ಸಂದೇಶಗಳ ಮೂಲಕ ಅವರು ಯುಗ ಯುಗಾಂತರಗಳಿಂದ ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯ ಅಮೂಲ್ಯ ಪರಂಪರೆಗೆ ಸಾಕ್ಷಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಷೇರು ನಿಧಿಯ ಮೂಲಕ ನಿರುದ್ಯೋಗಿ ಯುವಕರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುವ ಆಲೋಚನೆ ಇದೆ. ಈ ಮೂಲಕ ಯುವಜನರನ್ನು ಸ್ವಾವಲಂಬಿಗಳಾಗಿ ಉತ್ತೇಜಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಬಹುತೇಕ ರಾಜ್ಯ ಸರ್ಕಾರಗಳು ಈಕ್ವಿಟಿ ಫಂಡ್ಗಳನ್ನು ತಿರಸ್ಕರಿಸುತ್ತಿದ್ದು ಕೆಲ ಸರ್ಕಾರಗಳು ಹಣ ತೆಗೆದುಕೊಂಡರೂ ಅದನ್ನು ಬಳಸಿಕೊಳ್ಳುತ್ತಿಲ್ಲ. ಹಾಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದಲೇ ಬ್ಯಾಂಕ್ಗಳ ಮೂಲಕ ಯುವಕರಿಗೆ 5-10 ಲಕ್ಷದವರೆಗೆ ಶೇಕಡ 5ರಷ್ಟು ಬಡ್ಡಿದರದಲ್ಲಿ ಸಾಲ ನೀಡಲಾಗುವುದು. ಇದರಿಂದ ಯುವ ಜನತೆಯ ಸ್ವಾವಲಂಬಿ ಜೀವನಕ್ಕೆ ಅನುಕೂಲವಾಗಲಿದೆ ಎಂದರು. ವಿಶೇಷವಾಗಿ ಮಹಿಳೆಯರು, ಸ್ವಸಹಾಯ ಗುಂಪುಗಳು, ವಿಶೇಷ ಚೇತನರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಫಲಾನುಭವಿಗಳು ಇದರ ಸದುಪಯೋಗ ಪಡೆಯಬೇಕು ಎಂದರು. ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದು ಆ ಯೋಜನೆಗಳಿಗೆ ಸೂಕ್ತ ಹಣ ಬಿಡುಗಡೆಯಾಗಿಲ್ಲ. ನಿರ್ದಿಷ್ಟ ಸಮುದಾಯಗಳ ಮೀಸಲು ಹಣವನ್ನು ಇತರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿರುವುದರಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆ ಪ್ರಾಜೆಕ್ಟ್ಗಳಿಗೆ ಅನುಗುಣವಾಗಿ ಎಲ್ಲ ಬ್ಯಾಂಕ್ಗಳ ಮುಖಾಂತರ ಸಂಪೂರ್ಣವಾಗಿ ಏನೇನು ಇಂದಿನ ರಾಜ್ಯ ಸರ್ಕಾರಗಳು ಮಾಡ್ತಾ ಇತ್ತು ಆ ಅನೇಕ ಯೋಜನೆಗಳನ್ನು ನನ್ನ ಇಲಾಖೆಯನ್ನು ಜಾರಿ ಮಾಡೋದಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ SSC ಗ್ರೂಪ್ ಅವ್ರಿಗೆ ಮತ್ತು ಡಿಸೇಬಲ್ಡ್ ಕಮ್ಯುನಿಟಿಗೆ ಎಲ್ಲ SCಗೆ ST ಬ್ಯಾಕ್ವರ್ಡ್ಗೆ ಪರಿಶಿಷ್ಟ ಪಂಗಡದವ್ರಿಗೆ ಎಲ್ಲರೂ ಮುಂದೆ ಬಂದು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನು ಪಡಿಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಡಿ 3 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ 14,000 ಕೋಟಿ ರೂಪಾಯಿ ವರ್ಗಾಯಿಸಲಾಗಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ರಾಷ್ಟೀಯ ಕಾರ್ಯಕ್ರಮದಲ್ಲಿ ಅವರು, ಸುಮಾರು 3,000 ಅಂಗನವಾಡಿ ಸಿಬ್ಬಂದಿಗೆ ಬಡ್ತಿ ನೀಡಲು ಇಲಾಖೆಯೂ ಮುಂದಾಗಿದೆ. ಪ್ರತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ಖರೀದಿಸಲು ಕೇಂದ್ರ ಸರ್ಕಾರ 10,000 ರೂಪಾಯಿಗಳಿಗಿಂತ ಹೆಚ್ಚು ಹಣ ನೀಡಲಿದೆ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ಪ್ರೀಮಿಯಂ ಅನ್ನು ಕೇಂದ್ರ ಸರ್ಕಾರ ಭರಿಸಲಿದೆ. ನಗರ ಪ್ರದೇಶಗಳಲ್ಲಿ ದಿನಗೂಲಿ ಮಹಿಳಾ ಕಾರ್ಮಿಕರ ಮಕ್ಕಳಿಗಾಗಿ ಕೇಂದ್ರ ಸರ್ಕಾರ 1,000ಕ್ಕೂ ಹೆಚ್ಚು ಡೇ ಕೇರ್ ಕೇಂದ್ರಗಳನ್ನು ಸ್ಥಾಪಿಸಲಿದೆ ಎಂದು ತಿಳಿಸಿದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ, ರಾಜ್ಯ ಸರ್ಕಾರವು ನಮೋ ಮಹಿಳಾ ಸಶಕ್ತೀಕರಣ ಯೋಜನೆಯನ್ನು ಶೀಘ್ರದಲ್ಲೇ ಜಾರಿಗೊಳಿಸಲಿದ್ದು 2 ಕೋಟಿಗೂ ಹೆಚ್ಚು ಮಹಿಳೆಯರನ್ನು ಸಬಲೀಕರಣಗೊಳಿಸಲಿದೆ. ಆಶಾ ಕಾರ್ಯಕರ್ತೆಯರ ವೇತನವನ್ನು ಸರ್ಕಾರ ಶೀಘ್ರದಲ್ಲಿ ಹೆಚ್ಚಿಸಲಿದೆ ಎಂದು ಭರವಸೆ ನೀಡಿದರು. ಮಹಾರಾಷ್ಟ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅದಿತಿ ತಟ್ಕರೆ, ರಾಜ್ಯ ಸರ್ಕಾರವು ಕೊನೆಯ ಮಹಿಳೆಯರಿಗೆ ಅನುಕೂಲವಾಗುವಂತೆ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವತ್ತ ಗಮನ ಹರಿಸುವ 4ನೇ ಮಹಿಳಾ ನೀತಿಯನ್ನು ಪರಿಚಯಿಸಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗಣ್ಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಹೊಸ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ನ ಮಾಹಿತಿ ಕಿರುಪುಸ್ತಕವನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದಿನಿಂದ 3 ದಿನಗಳ ಮಧ್ಯಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಬಲ್ಪುರ್ ಮತ್ತು ಭೋಪಾಲ್ಗೆ ತೆರಳಲಿದ್ದಾರೆ. ಈ ವೇಳೆ ಭೋಪಾಲ್, ಇಂದೋರ್, ಗ್ವಾಲಿಯರ್ ಮತ್ತು ರೇವಾ ಪ್ರದೇಶಗಳ ನಾಯಕರೊಂದಿಗೆ ಸಭೆಗಳನ್ನು ನಡೆಸಲಿದ್ದು ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಛಿಂದ್ವಾರ ಜಿಲ್ಲೆಯ ಜುರ್ನಾಡಿಯೋ ಕ್ಷೇತ್ರದಲ್ಲಿ ಚುನಾವಣಾ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಅವರು ಜಬಲ್ಪುರದಲ್ಲಿ ನಡೆಯುವ ಸಭೆಯಲ್ಲಿ ಭಾಗವಹಿಸಲಿದ್ದು ಭೋಪಾಲ್, ನರ್ಮದಾಪುರಂ ಪ್ರದೇಶಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಸಾಗರ್, ರೇವಾ ಮತ್ತು ಶಹದೋಲ್ ಪ್ರದೇಶಗಳಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ ಬಳಿಕ ಉಜ್ಜಯಿನಿಯ ಮಹಾಕಾಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ.
ನಾಡಿದ್ದು ಇಂದೋರ್ ಮತ್ತು ಗ್ವಾಲಿಯರ್ನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಭೇಟಿಯಾಗಲಿದ್ದಾರೆ. ಮಧ್ಯಪ್ರದೇಶದಲ್ಲಿ ನವೆಂಬರ್ 17ರಂದು ಮತದಾನ ನಡೆಯಲಿದ್ದು ಡಿಸೆಂಬರ್ 3ರಂದು ಮತ ಎಣಿಕೆ ನಡೆಯಲಿದೆ. ಈ ಮಧ್ಯೆ ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಹಲವು ಭಾಗಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದು ದಿನದಿಂದ ದಿನಕ್ಕೆ ಚುನಾವಣಾ ಪ್ರಚಾರ ಬಿರುಸುಗೊಳ್ಳುತ್ತಿದೆ. ಮತ್ತೊಂದೆಡೆ ಪ್ರಾದೇಶಿಕ ಪಕ್ಷಗಳು ಮತದಾರರನ್ನು ಸೆಳೆಯಲು ಹಲವು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿವೆ. ದೇಶಾದ್ಯಂತ ನಡೆದ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇದೇ 30 ಮತ್ತು 31ರಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿದೆ. 31ರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಅಭಿಯಾನದ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ದೇಶಾದ್ಯಂತ ನಡೆದ ಅಭಿಯಾನದಲ್ಲಿ ಸಂಗ್ರಹಿಸಲಾದ ಅಮೃತ ಕಲಶಗಳನ್ನು ದೆಹಲಿಗೆ ತರಲಾಗುತ್ತಿದೆ. ದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕದ ಬಳಿ ನಿರ್ಮಾಣವಾಗುತ್ತಿರುವ ಅಮೃತ ವಾಟಿಕ ಉದ್ಯಾನವನದ ಗಿಡಗಳಿಗೆ ದೇಶದೆಲ್ಲೆಡೆಯಿಂದ ಸಂಗ್ರಹಿಸಿರುವ ಮಣ್ಣನ್ನು ಬಳಸಲಾಗುವುದು. ಅಮೃತ ಕಲಶಗಳನ್ನು ದೆಹಲಿಗೆ ಕೊಂಡೊಯ್ಯಲಿರುವ ವಿಶೇಷ ರೈಲು ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿದ್ದು ನಾಳೆ ರಾಷ್ಟ್ರ ರಾಜಧಾನಿ ತಲುಪಲಿದೆ. ಬೆಂಗಳೂರಿನ ಎಸ್ಎಂವಿಟಿ ರೈಲು ನಿಲ್ದಾಣದಲ್ಲಿ ಅಮೃತ ಕಲಶಗಳನ್ನು ಹೊತ್ತ ಕಾರ್ಯಕರ್ತರ ನಿಯೋಗವನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ನಾಳೆ ಈ ರೈಲು ದೆಹಲಿಯ ಹಜರತ್ ನಿಜಾಮುದ್ದೀನ್ ನಿಲ್ದಾಣವನ್ನು ತಲುಪಲಿದೆ. ಕೇಂದ್ರ ಸರ್ಕಾರದ ಸಂಸ್ಕೃತಿ, ಕ್ರೀಡೆ ಮತ್ತು ಪ್ರವಾಸೋದ್ಯಮ ಸಚಿವಾಲಯಗಳು ಹಾಗೂ ಎಲ್ಲ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯೋಜಿಸಿರುವ ನನ್ನ ಮಣ್ಣು ನನ್ನ ದೇಶ ಅಭಿಯಾನವನ್ನು 4 ಹಂತದಲ್ಲಿ ಅಂದರೆ ಗ್ರಾಮಗಳು, ಗ್ರಾಮ ಪಂಚಾಯಿತಿ, ತಾಲೂಕು ಹಾಗೂ ರಾಷ್ಟ್ರಮಟ್ಟದಲ್ಲಿ ನಡೆಸಲಾಯಿತು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಅಭಿಯಾನ ಬೆಂಗಳೂರಿನ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಿತು. ಸವಿತಾ ಸಮಾಜ ಸಂಘದ ಸಹಯೋಗದಲ್ಲಿ ಕುಶಲಕರ್ಮಿಗಳ ನೋಂದಣಿಗೆ ಪ್ರೋತ್ಸಾಹ ನೀಡುತ್ತಿದ್ದು ಈವರೆಗೆ ಸುಮಾರು 200ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ದೂರದರ್ಶನದೊಂದಿಗೆ ಟೈಲರ್ ಕುಮಾರಗೌಡ. ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಅಗತ್ಯ ಸೌಲಭ್ಯದ ನಿರೀಕ್ಷೆಯಲ್ಲಿರುವುದಾಗಿ ತಿಳಿಸಿದರು. ನಾವು ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. 4-5 ಜನ ಹೊರಗಡೆಯವರಿಗೆ ಕೆಲಸ ಕೊಟ್ಟು ಮಾಡಿಸೋಂಥ ಕೆಪಾಸಿಟಿ ಕೊಡಿ ನೀವು ಅಂತ ಸಾಲ ಕೊಟ್ಟು ಇದು ಮಾಡಿ. ಮಿಷಿನ್ ಟೈಲರ್ ಕೆಲಸ ಟೈಲರ್ ಲೀಲಾ. ಈ ಯೋಜನೆಯಿಂದ ಕುಶಲಕರ್ಮಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಮಹಿಳೆಯರಿಗೆ ಹೆಚ್ಚು ನೆರವಾಗಲಿದೆ ಎಂದರು. ನಾವು ಮುಂದೆ ಬರ್ತೀವಿ, ಅದರಲ್ಲಿ ಆದಾಯ ಬಂದಿದ್ರಲ್ಲಿ ಅವರೂ ಮುಂದುವರೆದು ನಾವು ಮುಂದುವರಿತೀವಿ. ನಿಮ್ಮಿಂದ ಸಹಾಯ ಆದರೆ ನಮಗೂ ಉಪಕಾರ ಆಗ್ತೈತೆ. ನಾವು ಸವಿತಾ ಸಮಾಜ ಸಂಘ ದಾಸರಹಳ್ಳಿ ಕ್ಷೇತ್ರದ ಅಧ್ಯಕ್ಷ ಕಾಂತರಾಜು ಕ್ಷೌರಿಕ, ಬಡಗಿ, ಟೈಲರ್ ಇತ್ಯಾದಿ ವೃತ್ತಿಪರ ಫಲಾನುಭವಿಗಳ ನೋಂದಣಿ ನಡೆಯುತ್ತಿದೆ ಎಂದರು. ಸುಮಾರು ಒಂದು 200 ಜನಕ್ಕೆ ಮಾಡಿಸ್ತೀವಿ ಸರ್. ಸರ್ ಶೌರಿಕರು, ನಮ್ಮ ಸವಿತಾ ಸಮಾಜದವರು, ಮತ್ತು ಟೈಲರ್ಸು, ಮತ್ತು ಡೋಬಿಯವರು, ಇದು ಜನ ಪೂರ್ತಿ ಎಲ್ಲರಿಗೂ ಕರ್ಕೊಂಬಂದು ಮಾಡಿಸ್ತಾ ಇದ್ದೀವಿ ಸರ್. ನಾವು ಯೋಜನೆಗೆ ತುಂಬ ಭಾಳ ಅನುಕೂಲ ಆಗ್ತದೆ, ಜನಗಳಿಗೆ ಅನುಕೂಲ ಆದ ಒಂದು ಯೋಜನೆಗಳನ್ನ ಇದು ಮಾಡ್ಕೊಂಬಂದಿದ್ದಾರೆ. ಪರವಾಗಿಲ್ಲ ಸರ್. ಸವಿತಾ ಸಮಾಜ ಕಾರ್ಯದರ್ಶಿ ಪ್ರಕಾಶ್, ಯಾವುದೇ ಆಧಾರವಿಲ್ಲದೆ ಸಾಲ ಸೌಲಭ್ಯದಿಂದ ಅವರ ಜೀವನ ಸುಧಾರಣೆಗೆ ಹಾಗೂ ಆರ್ಥಿಕ ಸಬಲೀಕರಣಕ್ಕೂ ಸಹಕಾರಿಯಾಗಲಿದೆ ಎಂದರು. ವಿಶ್ವಕರ್ಮ ಈ ಯೋಜನೆಯಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಫಾರಂ ಫಿಲ್ ಮಾಡಿ ಒಂದು 200 ಜನಕ್ಕೆ ಫಲಾನುಭವಿಗಳಿಗೆ ನಾವು ಇದು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ನಾನು ಕೂಡ ಇದರಲ್ಲಿ ನಾವು ಹಾಕಿದ್ದೀರಿ. ಅದರಿಂದ ಅದನ್ನು ಸದುಪಯೋಗ ಪಡ್ಕೊಬೇಕಂತ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಕುಶಲಕರ್ಮಿಗಳು ತಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಳ್ಳುತ್ತಿದ್ದಾರೆ. ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ ಆಧಾರವಿಲ್ಲದೆ ಸಾಲ ಸೌಲಭ್ಯ ದೊರೆಯುವುದರಿಂದ ಅವರ ಜೀವನ ಸುಧಾರಣೆಗೆ ಸಹಕಾರಿಯಾಗಲಿದೆ. ನಮ್ಮ
ದೂರದರ್ಶನದೊಂದಿಗೆ ಫಕೀರಸ್ವಾಮಿ ಮಡಿವಾಳರ್ ಆಧುನಿಕ ಯಂತ್ರಗಳ ಬಳಕೆಯಿಂದ ಮಡಿವಾಳರ ಕೆಲಸ ಸುಲಭವಾಗಿದೆ ಯೋಜನೆಯಡಿ ಸಾಲ ಪಡೆದು ವೃತ್ತಿಯನ್ನು ವಿಸ್ತರಿಸಲು ಮುಂದಾಗಿದ್ದೇನೆ ಎಂದು ಹೇಳಿದರು ಫೋಲ್ಡಿಂಗ್ ಮಿಷನ್ ಈಗ ನಮ್ಮವರೆಲ್ಲರೂ ಬರ್ತಾ ಬರ್ತಾ ಕೆಲಸ ಮಾಡಿ ಮಾಡಿ ನಿಶಕ್ತರಾಗ್ತಾರೆ ಯಾರು ಶಕ್ತರಾಗ್ತಿಲ್ಲ ಆದ್ದರಿಂದ ನಮ್ಮ ಜನಾಂಗಕ್ಕೆ ನೀವು ಕೊಡೋ ಇದು ಪ್ರತಿಯೊಬ್ಬ ಮಡಿವಾಳನಿಗೂ ತಲುಪಿದ್ರೆ ಈ ನಮ್ಮ ಸ್ಮಾರ್ಟ್ ಸಿಟಿಗೆ ಇನ್ನೂ ಒಂದು ನಾಲ್ಕು ಡೋಬಿ ಘಾಟ್ ಆದ್ರೆ ಇನ್ನೂ ಬಹಳ ಒಳ್ಳೇದು ನನ್ನ ಕುಲಕಸಬು ವೀರೇಶಾಚಾರ್ ಕುಲಕಸಬು ಮರಗೆಲಸವನ್ನು ಮುಂದುವರೆಸಿಕೊಂಡು ಬಂದಿದ್ದೇನೆ ವಿಶ್ವಕರ್ಮ ಯೋಜನೆಯಡಿ 3 ಲಕ್ಷದವರೆಗೂ ಸಾಲ ಸೌಲಭ್ಯ ದೊರೆಯುವುದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ಸಾಲವನ್ನು ನಾವು ಪಡೆಯುತ್ತಿದ್ದೇವೆ ತಗೊಳ್ತಿದ್ದೇವೆ ಅದರಲ್ಲಿ ಫಸ್ಟ್ 1 ಲಕ್ಷ ನಮಗೆ ಕೊಡ್ತಾರೆ ಅದು 20% ಸಬ್ಸಿಡಿ ಇರುತ್ತೆ ಹಂಗಾಗಿ ನಾವು ಅದನ್ನ ಸಾಲ ಪಡೆಯುತ್ತಿದ್ದೇವೆ ಅದಾದ ನಂತರ ಅದು ತೀರಿದ ಮೇಲೆ 2 ಲಕ್ಷ ನಾವು ಮತ್ತೆ ಪಡಿತೇವೆ ತಗೊಳ್ತೇವೆ ನಮಗೆ ಅನುಕೂಲ ಆಗುತ್ತೆ ಗಣೇಶ್ ಬುರುಡೇಕರ್ ಅಕ್ಕಸಾಲಿಗ ಕೆಲಸ ಮಾಡುತ್ತಿದ್ದು ವಿಶ್ವಕರ್ಮ ಯೋಜನೆಯಡಿ ಸಾಲ ಸೌಲಭ್ಯದಿಂದ ಹೊಸ ಯಂತ್ರ ಖರೀದಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಟೈಲರ್ ಮಾರುತಿರಾವ್ ಯೋಜನೆಯಡಿ ಸಾಲ ಪಡೆದು ತಮ್ಮ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿದ್ದೇನೆ ಎಂದು ಹೇಳಿದರು ನಾನು ಬಾಜೆ ಮಿಷಿನ್ಗೆ ಅಂತಂದು ಹೊರಗಡೆ ಹೋಗ್ಬೇಕಾಗಿತ್ತು ನಾನು ಓರ್ಲಾಕಿಗೆ ಅಂತ ಹೊರಗಡೆ ಹೋಗ್ಬೇಕಾಗಿತ್ತು ಇದರಿಂದ ನನಗೆ ಸ್ವಲ್ಪ ಬೆನಿಫಿಟ್ ಸಿಕ್ಕಾಗ ಆಗುತ್ತೆ ಇದರಿಂದ ನನಗೆ ಒಳ್ಳೇದಾಗಿದೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪ್ರಚಾರ ಆಂದೋಲನದಡಿ ಮನೆ ಮನೆಗೆ ಜಾಥಾ ಹಾಗೂ ಉದ್ಯೋಗ ಖಾತ್ರಿ ನಡಿಗೆ ಸುಸ್ಥಿರತೆಯೆಡೆಗೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ಗ್ರಾಮದಲ್ಲಿ ಇರುವ ಸಮಸ್ಯೆ ಹಾಗೂ ಜನರ ಬೇಡಿಕೆ ಸಂಗ್ರಹಿಸುವುದು ಅವುಗಳನ್ನು ಈಡೇರಿಸುವುದು ಈ ಆಂದೋಲನದ ಗುರಿಯಾಗಿದ್ದು ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೂರು ಸಂಗ್ರಹ ಡಬ್ಬಿಗಳನ್ನು ಇಡಲಾಗಿದೆ ಈ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸಲಾಗುತ್ತಿದೆ ಹಿರಿಯ ನಾಗರಿಕರು ಮಹಿಳೆಯರು ಲಿಂಗತ್ವ ಅಲ್ಪಸಂಖ್ಯಾತರು ರೈತರು ವಿಶೇಷಚೇತನರು ಸೇರಿದಂತೆ ಪ್ರತಿಯೊಬ್ಬರಿಗೂ ಸಿಗುವ ಸೌಲಭ್ಯದ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಶಾಂತಮ್ಮ ಈ ಆಂದೋಲನದಿಂದ ಗ್ರಾಮಗಳ ಅಭಿವೃದ್ಧಿಗೆ ಅನುಕೂಲವಾಗುತ್ತಿದೆ ಎಂದರು ಕೆಲಸ ಎಲ್ಲ ಚೆನ್ನಾಗಿ ಮಾಡಿ ಸರ್ ಏನ್ ತೊಂದರೆ ಇಲ್ಲ ಬೆಂಗಳೂರು ಮಟ್ಟನೂ ಹೋಗಿ ಬಂದೇವಿ ಒಳ್ಳೆ ಪ್ರಶಸ್ತಿ ಮಹಾತ್ಮ ಗಾಂಧೀಜಿ ಪ್ರತಿಷ್ಠೆ ಐತಿ ಚೆನ್ನಾಗಿ ಮಾಡೇವಿ ಇಲ್ಲಿ ಮನೆ ಮನೆಗೆ ಹೋಗಿ ಪ್ರತಿಷ್ಠೆ ಕೊಡ್ತೇವೆ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಂಚಾಯತಿ ಬಗ್ಗೆ ಒಳ್ಳೆ ಗೌರವ ಕೊಡ್ತೇವೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೇವೆ ಮಹಾತ್ಮ ಗಾಂಧಿ ಯೋಜನೆ ಮತ್ತೋರ್ವ ಫಲಾನುಭವಿ ಶ್ರೀನಿವಾಸ್ ನರೇಗಾ ಯೋಜನೆ ಕುರಿತು ಗ್ರಾಮಗಳಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು ಜನರು ತಮ್ಮ ದೂರನ್ನು ದೂರಿನ ಡಬ್ಬಿಯಲ್ಲಿ ಹಾಕಿದರೆ ಅಧಿಕಾರಿಗಳು ಆ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂದರು ಅಡಿಕೆ ತೋಟ ಬಾಳೆ ಅಂಗಾಂಶ ಬಾಳೆ ಮತ್ತು ತೆಂಗು ತೋಟ ಇನ್ನಿತರ ಹಲವು ಯೋಜನೆಗಳಿದೆ ಅಂದರೆ ಕುರಿ ಶೆಡ್ಡು ಕೋಳಿ ಶೆಡ್ಡು ಹಂದಿ ಶೆಡ್ಡು ಕೃಷಿ ಬಾವಿ ಕೃಷಿ ಹೊಂಡ ಅನೇಕ ಯೋಜನೆಗಳು ನಮ್ಮ ಭಾರತ ಸರ್ಕಾರದ ಯೋಜನೆಯಲ್ಲಿ ನಮ್ಮ ಪ್ರತಿ ಗ್ರಾಮ ಪಂಚಾಯತಿಯ ಅಡಿಯಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ವರ್ಷದ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಸುಮಾ ಜನರ ಬೇಡಿಕೆಗಳನ್ನು ಜನರಿಂದಲೇ ಪಡೆದು ಕಾರ್ಯಯೋಜನೆ ರೂಪಿಸುವಲ್ಲಿ ಸಹಕಾರಿಯಾಗಿದೆ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತಿದೆ ಎಂದರು ದನದ ಕೊಟ್ಟಿಗೆ ಆಗಲಿ ಕುರಿ ಶೆಡ್ ಕೋಳಿ ಶೆಡ್ ಮತ್ತೆ ತೋಟ ಅಡಿಕೆ ತೋಟ ಮತ್ತೆ ಬಚ್ಚಲುಗುಂಡಿ ನೇರವಾಗಿ ಗ್ರಾಮ ಪಂಚಾಯತಿಗೆ ಸಲ್ಲಿಸುವ ಮೂಲಕ ಅವರು ಈ ಸೌಲಭ್ಯವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸುಸ್ಥಿರ ನಡಿಗೆ ಎಂಬ ಅಭಿಯಾನದಡಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಪ್ರತಿ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಮೊಹಮ್ಮದ್ ಹನೀಫ್ 2024-25 ಸಾಲಿನ ಕಾರ್ಣೀಯ ಆಯವ್ಯಯ ತಯಾರಿಸುವ ಉದ್ದೇಶದಿಂದ 1 ತಿಂಗಳ ಕಾಲ ಈ ಅಭಿಯಾನ ನಡೆಸಲಾಗುತ್ತಿದೆ ಜನರಿಂದ ಉತ್ತಮ ಬೇಡಿಕೆಗಳು ಬರುತ್ತಿವೆ ಎಂದರು ಜಾಥಾವನ್ನು ಮಾಡುತ್ತಾ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನವನ್ನು 2024-25 ಸಾಲಿನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ ಆಗಸದಲ್ಲಿ ಖಗೋಳ ವಿಸ್ಮಯ ನಡೆಯಲಿದ್ದು ಇಂದು ಮಧ್ಯರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಇದಾಗಿದ್ದು ಭಾರತದಲ್ಲಿ ಪಾರ್ಶ್ವವಾಗಿ ಗೋಚರಿಸಲಿದೆ ಗ್ರಹಣದ ಸ್ಪರ್ಶಕಾಲ ಮಧ್ಯರಾತ್ರಿ 1:04 ಪ್ರಾರಂಭವಾಗಿ 2:24 ಮುಕ್ತಾಯವಾಗಲಿದೆ
ಇದು ವರ್ಷದ ಕೊನೆಯ ಗ್ರಹಣವಾಗಿದ್ದು 2025ರ ಸೆಪ್ಟೆಂಬರ್ 7ರಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಕಳೆದ ಬಾರಿ 2022ರ ನವೆಂಬರ್ 8ರಂದು ಚಂದ್ರಗ್ರಹಣ ಸಂಭವಿಸಿತ್ತು. ಇಡೀ ದೇಶದಲ್ಲಿ ಚಂದ್ರಗ್ರಹಣ ಕಾಣಲಿದ್ದು ಇದರ ಜೊತೆಗೆ ಏಷ್ಯಾ ಖಂಡ ಸೇರಿ ಹಲವೆಡೆ ಗೋಚರಿಸಲಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಇಸ್ರೇಲಿ ಪಡೆ ಮತ್ತು ಹಮಾಸ್ ಭಯೋತ್ಪಾದಕರ ನಡುವೆ ಮಾನವೀಯ ಒಪ್ಪಂದಕ್ಕೆ ಕರೆ ನೀಡುವ ನಿರ್ಣಯವನ್ನು ಅಂಗೀಕರಿಸಿದೆ. ಸಭೆಯಲ್ಲಿ ಮಂಡಿಸಿದ ನಿರ್ಣಯದಲ್ಲಿ ಪರವಾಗಿ 120 ಮತಗಳನ್ನು ಗಳಿಸಿತು. ವಿರುದ್ಧವಾಗಿ 14 ಮತಗಳನ್ನು ಪಡೆದರೆ 45 ಸದಸ್ಯರು ಗೈರು ಹಾಜರಾಗಿದ್ದರು. ಇಸ್ರೇಲ್ ಪಡೆಗಳು ಕಾರ್ಯಾಚರಣೆಯನ್ನು ವಿಸ್ತರಿಸಿದರೆ ಗಾಜಾ ಪಟ್ಟಿಯು ದಾಳಿಯನ್ನು ತೀವ್ರಗೊಳಿಸಿದೆ. ಬಾಂಬ್ ಸ್ಫೋಟದಿಂದ ಫೋನ್ ಮತ್ತು ಇಂಟರ್ನೆಟ್ ಸೇರಿದಂತೆ ಸೇವೆಗಳನ್ನು ಕಡಿತಗೊಳಿಸಲಾಗಿದೆ ಎಂದು ಪ್ಯಾಲೆಸ್ತೀನಿಯನ್ ಮೊಬೈಲ್ ಫೋನ್ ಸೇವಾ ಪೂರೈಕೆದಾರ ಜವ್ವಾಲ್ ಹೇಳಿದ್ದಾರೆ. कनाडा ने इसराइल पर हमास के हमले की निंदा के लिए प्रस्ताव में एक संशोधन पेश किया जो खारिज हो गया. अमेरिका, इसराइल, ऑस्ट्रेलिया, क्रोएशिया, चेक गणराज्य. ಪ್ರಧಾನಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಮನದ ಮಾತು ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದ ಭಾರತೀಯರೊಂದಿಗೆ ತಮ್ಮ ಚಿಂತನೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ, ಡಿಡಿ ನ್ಯೂಸ್, ಪಿಎಂಒ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಾಗಲಿದೆ. ಹಿಂದಿ ಭಾಷೆಯ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯ ಅವತರಣಿಕೆ ಪ್ರಸಾರವಾಗಲಿದೆ. ಇದು ಮನ್ ಕಿ ಬಾತ್ನ 106ನೇ ಸಂಚಿಕೆಯಾಗಿದೆ. ಮುಂದಿನ 3 ದಿನಗಳಲ್ಲಿ ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ವೇಳೆ ಈ ತಿಂಗಳ 29 ಮತ್ತು 30ರಂದು ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚೈನಾದ ಹ್ಯಾಂಗ್ಝೌನಲ್ಲಿ ನಡೆದ ಏಷ್ಯನ್ ಪ್ಯಾರಾ ಕ್ರೀಡಾಕೂಟ ಇಂದು ಸಮಾರೋಪಗೊಂಡಿತು. ಈ ಬಾರಿ ಭಾರತ ದಾಖಲೆಯ 111 ಪದಕಗಳನ್ನು ಪಡೆದಿದ್ದು, ದಿವ್ಯಾಂಗ ಕ್ರೀಡಾಪಟುಗಳ ಸಾಧನೆ ದೇಶಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಹಿಂದೆ 2018ರಲ್ಲಿ ಇಂಡೋನೇಷ್ಯಾದಲ್ಲಿ ನಡೆದ ಏಷ್ಯನ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತ 72 ಪದಕಗಳನ್ನು ಪಡೆದಿದ್ದು ಈವರೆಗಿನ ದಾಖಲೆಯಾಗಿತ್ತು. ಪ್ರಸ್ತುತ ಕ್ರೀಡಾಕೂಟದಲ್ಲಿ ದಿವ್ಯಾಂಗ ಕ್ರೀಡಾಪಟುಗಳು 29 ಚಿನ್ನ, 31 ಬೆಳ್ಳಿ ಹಾಗೂ 51 ಕಂಚಿನ ಪದಕಗಳನ್ನು ಗೆಲ್ಲುವ ಮೂಲಕ ಪಾರಮ್ಯ ಮೆರೆದಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಆತಿಥೇಯ ಚೈನಾ 214 ಚಿನ್ನ, 167 ಬೆಳ್ಳಿ ಹಾಗೂ 140 ಕಂಚಿನ ಪದಕಗಳೊಂದಿಗೆ ಒಟ್ಟು 521 ಪದಕಗಳನ್ನು ಪಡೆದು ಅಗ್ರಸ್ಥಾನದಲ್ಲಿದೆ. ಉಳಿದಂತೆ ಇರಾನ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ 2, 3 ಮತ್ತು 4ನೇ ಸ್ಥಾನ ಪಡೆದಿವೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಶತಪದಕ ಗಳಿಸಿರುವ ದಿವ್ಯಾಂಗರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕ್ರೀಡಾಪಟುಗಳು ಕಠಿಣ ಪರಿಶ್ರಮ ಮತ್ತು ಅಭ್ಯಾಸದಿಂದ ಈ ಸಾಧನೆ ಮಾಡಿದ್ದಾರೆ. ಅವರ ಈ ಯಶಸ್ಸು ಯುವಜನತೆಗೆ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಯೋಜನೆಗಳಡಿ ಕೌಶಲ್ಯ ತರಬೇತಿ, ಯುವಜನರಿಗೆ ಉದ್ಯೋಗ ಭದ್ರತೆ, ಪ್ರಧಾನಿ ನರೇಂದ್ರ ಮೋದಿ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ, ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ನಿರ್ಧಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿಎಂ ಜೀವನ್ ಜ್ಯೋತಿ ವಿಮೆ, ಕೇಂದ್ರ ಸರ್ಕಾರದಿಂದ ಪ್ರೀಮಿಯಂ ಪಾವತಿ, ಸ್ಮೃತಿ ಇರಾನಿ. ಏಷ್ಯನ್ ಪ್ಯಾರಾ ಕ್ರೀಡಾಕೂಟಕ್ಕೆ ತೆರೆ, ಭಾರತಕ್ಕೆ 29 ಚಿನ್ನ ಸೇರಿ ದಾಖಲೆಯ 111 ಪದಕ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.